ಮನೋರಂಜನ್ ಫ್ಯಾಮಿಲಿಯೇ ಪ್ರತಾಪ್ ಸಿಂಹ ಅವ್ರಿಗೆ ಚಿರಪರಿಚಿತ ಫ್ಯಾಮಿಲಿ. ಮನೋರಂಜನ್ ಅವರ ತಂದೆ ಕುಟುಂಬ ಪರಿಚಿತರಾಗಿದ್ದಾರೆ. ಹೇಗೆ ಏನು ಹೇಳ್ತೀವಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಡೋಂಟ್ ಮಿಸ್ ಪ್ರತಿ ಬ್ರೇಕಿಂಗ್ ನ್ಯೂಸ್ ಕೂಡ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮನೋರಂಜನ್ ಆತ ಕೂಡ ಪರಿಚಿತ ಪ್ರತಾಪ್ ಸಿಂಹ ಅವ್ರಿಗೆ. ಮನೋರಂಜನ್ ಅವರ ತಂದೆ ದೇವರಾಜೇ ಗೌಡ್ರು ಹೆಸರು ನೆನ್ಪಿಟ್ಕೊಂಡಿರಿ. ಆ ಕುಟುಂಬ ಪರಿಚಯ ಇದೆ ಪ್ರತಾಪ್ ಸಿಂಹ ಅವ್ರಿಗೆ. ಅಪ್ಪ ಮಗ ಸೇರಿ ಇಡೀ ಫ್ಯಾಮಿಲಿ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಾಗಿತ್ತಂತೆ, ಗೊತ್ತಂತೆ ಅವ್ರಿಗೆ. ಇದು ಇದೇ ಸಲುಗೆ, ಆ ಸಲುಗೆಯಿಂದ ಕೇಳಿದ್ದಕ್ಕೆ ಎಂಟ್ರಿ ಪಾಸ್ ಕೊಟ್ಟಿರುವಂತಹ ಸಾಧ್ಯತೆ ಇರಬಹುದು ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇಡೀ ಫ್ಯಾಮಿಲಿ ಗೊತ್ತಿದ್ದಾಗ, ಏ ಫ್ಯಾಮಿಲಿ ಗೊತ್ತಲ್ಲ, ಅವ್ರ ತಂದೆಯವರು ಇವರು ಗೊತ್ತಲ್ಲ, ಹಾಗಾಗಿ ಪಾಸ್ ಕೊಡುವ ವಿಚಾರದಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇರಲಿಕ್ಕಿಲ್ಲ. ಆದರೆ ಮನೋರಂಜನ್ ತಲೆಯಲ್ಲಿ ಏನಿತ್ತು, ಅವನ ಸ್ಟ್ರಾಟಜಿ ಏನಿತ್ತು, ಅದ್ಯಾರಿಗೂ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಲಿಂಕ್ ಹೇಗಪ್ಪ, ಪ್ರತಾಪ್ ಸಿಂಹ ಅವ್ರ ಕಚೇರಿಯಿಂದ ಹೇಗೆ ಇಶ್ಯೂ ಆಗೋಗುತ್ತೆ ಅಂದರೆ, ಮನೋರಂಜನ್ ಮತ್ತು ಮನೋರಂಜನ್ ಅವರ ತಂದೆ ದೇವರಾಜೇಗೌಡರು ಇವರೆಲ್ಲರೂ ಕೂಡ ಫ್ಯಾಮಿಲಿ ಏನಿದೆ, ಆ ಫ್ಯಾಮಿಲಿ ಪ್ರತಾಪ್ ಸಿಂಹ ಅವ್ರಿಗೆ ಪರಿಚಿತ ಫ್ಯಾಮಿಲಿ. ಹಾಗಾಗಿ ಆ ಫ್ಯಾಮಿಲಿ ತೋರಿಸ್ತಾ ಇದ್ದೀವಿ, ಮನೋರಂಜನ್ ತೋರಿಸ್ತಾ ಇದ್ದೀವಿ, ತಂದೆಯವ್ರನ್ನ ತೋರಿಸ್ತಾ ಇದ್ದೀವಿ, ದೇವರಾಜೇಗೌಡರು, ಆ ಇಡೀ ಕುಟುಂಬ ಸಂಸದರಿಗೆ ಪರಿಚಯ ಇರುವಂತಹ ಕುಟುಂಬ. ಹಾಗಾದ್ರೆ ಅಷ್ಟೇನಾ? ಇಲ್ಲ ಇಲ್ಲ, ವೇಟ್ ಅಂಡ್ ವಾಚ್, ಇನ್ನೂ ಇದೆ ಅಭಿ ಪಿಕ್ಚರ್ ಬಾಕಿ. ಹೇ, ಮೂರನೇ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಸಂಸತ್ ಹೊರಗಡೆ ಕಲರ್ ಬಾಂಬ್ ಅನ್ನ ಸಿಡಿಸಿದವನು ಇದೇ ಮನೋರಂಜನ್, ಮೈಸೂರಿನ ಯುವಕ. ಮನೋರಂಜನ್ ಫ್ಯಾಮಿಲಿ ಹೇಗೆ ಅಂದ್ರೆ, ಒಂದು ಶ್ರೀಮಂತ ಫ್ಯಾಮಿಲಿ. ಹೌದಾ, ಶ್ರೀಮಂತ ಫ್ಯಾಮಿಲಿ ಈ ತರ ಮಾಡಕ್ ಸಾಧ್ಯನಾ ಅಂದ್ರೆ, ಬರ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಮನೋರಂಜನ್ ಮೈಸೂರಿನ ಯುವಕ. ಮನೋರಂಜನ್ ಮತ್ತು ಅವರ ತಂದೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಪರಿಚಿತ ಕುಟುಂಬ, ಅವರದು ಶ್ರೀಮಂತ ಕುಟುಂಬ. ಇದನ್ನ ಸ್ವಲ್ಪ ಹಾಗೆಯೇ ಮನದಟ್ಟು ಮಾಡಿಕೊಂಡಿರಿ. ಕೃಷಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ ಮನೋರಂಜನ್ ಕುಟುಂಬದವರು. ದೇವರಾಜೇಗೌಡರು ಅವರ ತಂದೆಯವರು, ಮನೋರಂಜನ್, ಇವರೆಲ್ಲರೂ ಕೂಡ ಕೃಷಿ ಮತ್ತು ರಿಯಲ್ ಎಸ್ಟೇಟ್ ನಲ್ಲಿದ್ದಾರೆ. ಶ್ರೀಮಂತ ಕುಟುಂಬ, ಸಾಮಾಜಿಕವಾಗಿ ಗುರುತಿಸಿಕೊಂಡಿರೋದ್ರಿಂದ ಜನಕ್ಕೂ ಗೊತ್ತು ಈ ಕುಟುಂಬದವರು. ಸಹಜವಾಗಿಯೇ ಮೈಸೂರು ಸಂಸದರಾದಂತಹ ಪ್ರತಾಪ್ ಸಿಂಹ ಅವ್ರಿಗೂ ಪರಿಚಯ ಇರ್ತಾರೆ. ಬಿಕಾಸ್ ಯಾರು ಎಲೈಟ್ ಫ್ಯಾಮಿಲಿ ಇರ್ತಾರೆ, ಯಾರು ಶ್ರೀಮಂತರಿರ್ತಾರೆ ಅಥವಾ ಒಂದೊಳ್ಳೆ ಕುಟುಂಬದ ಸ್ಟೇಟಸ್ ಚೆನ್ನಾಗಿರುತ್ತೆ, ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಗೊತ್ತಿರುತ್ತಾರೆ. ಆ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ಅವರು ಸಾಮಾಜಿಕವಾಗಿ ಗುರುತಿಸಿಕೊಂಡವರು, ಕೃಷಿ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಿದ್ದಾರೆ. ಸಹಜವಾಗಿ ಎಂ ಪಿ ಪ್ರತಾಪ್ ಸಿಂಹ ಅವ್ರಿಗೂ ಪರಿಚಯ ಇರುತ್ತೆ. ಹಾಗಾದ್ರೆ ಮುಂದೇನು? ಲೆಟ್ಸ್ ವೇಟ್ ಅಂಡ್ ವಾಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.